ನಾನು ಈ ದಿನ ಕನ್ನಡ ಐಚ್ಛಿಕ ತೃತೀಯ ಬಿ ಎ ಕನ್ನಡ ಐಚ್ಛಿಕ ಹಳಗನ್ನಡ ಪಠ್ಯದಲ್ಲಿ ಬರುವಂಥ ಜನಪದ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಕಾವ್ಯಭಾಗ ಯಾರ್ಯಾರ ನೆನೆಯಲ್ಲಿ ಅನ್ನುವಂಥ ಕಾವ್ಯಭಾಗದ ಅಲ್ಲಿರುವಂಥ ವಿಚಾರಗಳ ಕುರಿತಂತೆ ಕೆಲವು ನನ್ನ ಚಿಂತನೆಗಳನ್ನು ಇಲ್ಲಿ ಹಂಚಿಕೊಳ್ಳಲಿಕ್ಕಿದ್ದೇನೆ. ಜನಪದ ಸಾಹಿತ್ಯ ಅದರ ಸ್ವರೂಪದ ಬಗ್ಗೆ ಕೆಲವು ವಿಚಾರಗಳನ್ನು ಆರಂಭದಲ್ಲಿ ನಾವು ತಿಳ್ಕೊಳ್ಳೋಣ. ಜನರ ಪಾಡು ಹಾಡಾದಂಥ ಪ್ರಕಾರ ಅಂತ ನಾವು ಜನಪದ ಸಾಹಿತ್ಯವನ್ನು ಗುರುತಿಸ್ತೇವೆ. ಜನವಾಣಿ ಬೇರು, ಕವಿವಾಣಿ ಹೂವು ಅಂತ ಹೇಳುವಂಥ ಒಂದು ಮಾತಿದೆ. ಯಾಕೆಂದರೆ ನಮ್ಮ ಜನಪದರು ರಚಿಸಿದಂಥ ಸಾಹಿತ್ಯ ಏನಿದೆ ಅದು ಅನುಭವದಿಂದ ಬಂದಿರುವಂಥದ್ದು, ಅನುಭವ ಜನ್ಯವಾದಂಥ ಪ್ರಕಾರ ಅದು. ಹಾಗಾಗಿ ಸಹಜವಾಗಿರುವಂಥದ್ದು, ಬೇರಿನ ಆಗಿರುವಂಥದ್ದು ಅಂತ ಆ ಅರ್ಥದಲ್ಲಿ ಜನವಾಣಿ ಬೇರು, ಕವಿವಾಣಿ ಹೂವು. ಇವತ್ತು ನಾವು ಓದಿ ವಿದ್ಯಾವಂತರಾದಂಥ ಕವಿಗಳು ರಚಿಸುವ ಸಾಹಿತ್ಯಕ್ಕೂ ಶಿಕ್ಷಿತರು ರಚಿಸಿದ ಸಾಹಿತ್ಯಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಅದು ಅನುಭವದಿಂದ ಬಂದಿರುವಂಥದ್ದು ಅನ್ನುವ ಅರ್ಥದಲ್ಲಿ ಜನಪದ ಸಾಹಿತ್ಯ ಸಹಜವಾಗಿ ಅರಳಿದ ಹೂವು ಅಂತ ಹೇಳುವ ಒಂದು ಅಭಿಪ್ರಾಯವನ್ನು ಕೂಡ ಕೆಲವರು ತಾಳ್ತಾರೆ. ಈ ಚಿಂತನೆಯೊಂದಿಗೆ ನಾವು ಇಂದಿನ ಕಾವ್ಯಭಾಗದ ಕೆಲವು ಅಂಶಗಳ ಬಗ್ಗೆ ಇಲ್ಲಿ ಯೋಚನೆ ಮಾಡೋಣ. ಈ ಕಾವ್ಯಭಾಗದಲ್ಲಿ ದೇವರ ಕುರಿತಾದ ಜನಪದರ ಕಲ್ಪನೆ ಹೇಗಿದೆ ಅನ್ನುವಂಥದ್ದು, ಹಾಗೆಯೇ ತಮ್ಮೂರ ದೇವ ದೇವಿಯರ ಸ್ವರೂಪ ಮಹಿಮೆ ಇವುಗಳ ಕುರಿತಾದ ಅವರ ಚಿಂತನೆಗಳು, ಕಾಯಕವೇ ಕೈಲಾಸ ಎಂಬ ಭಾವ ಜನಪದರ ಒಂದು ಬದುಕಿನ ಶೈಲಿಯೇ, ಹಾಗೆ ಅದು ಕಾಯಕವೇ ಕೈಲಾಸ ಅನ್ನುವಂಥ ತತ್ವದ ಮೇಲೆ ನಿರ್ಧಾರವಾಗಿರುವಂಥದ್ದು ಅಥವಾ ಅದು ಶಕ್ತಿ ಪಡ್ಕೊಂಡಿರುವಂಥದ್ದು. ಜನಪದರು ಸರಸ್ವತಿಯನ್ನು ಹೇಗೆ ಸ್ತುತಿಸ್ತಾರೆ, ಅವರ ವಿಶಾಲವಾದಂಥ ಮನೋಭಾವನೆ ಹೇಗಿದೆ ಅನ್ನುವಂಥ ಕೆಲವು ಅಂಶಗಳು ಈ ಕಾವ್ಯಭಾಗದಲ್ಲಿ ಬರ್ತದೆ. ಆರಂಭದಲ್ಲಿ ಜನಪದರು ಯಾವ ರೀತಿಯ ದೈವ ಕಲ್ಪನೆಯನ್ನು ಇಟ್ಕೊಂಡಿದ್ರು, ಅವರ ದೇವರ ಕಲ್ಪನೆ ಅವರಲ್ಲಿ ಹೇಗೆ ಬರುತ್ತೆ ಅನ್ನೋದಕ್ಕೆ ಒಂದೆರಡು ಪದ್ಯಗಳನ್ನು ಇಲ್ಲಿ ನಾವು ತ್ರಿಪದಿಗಳನ್ನು ಇಲ್ಲಿ ಗಮನಿಸೋಣ. ಏಳು ತಾಲೆ ಎದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯ ಎದ್ದೊಂದುಗಳಿಗೆ ನೆನೆದೇನು. ನಾವೆಲ್ಲ ಈ ಜನಪದ ಗೀತೆಯನ್ನು ಅನೇಕ ಸಂದರ್ಭಗಳಲ್ಲಿ ಕೇಳಿರ್ತೇವೆ. ಏಳು ತಾಲೆ ಎದ್ದು ಯಾರ್ಯಾರ ನೆನೆಯಲಿ ಅಂದರೆ ಜನಪದರಿಗೆ ಕಾಯಕವೇ ಕೈಲಾಸ ಅಂತ ಹೇಳಿ ಅವರು ನಂಬಿಕೊಂಡಿರ್ತಕ್ಕಂಥವ್ರು. ಆದ್ದರಿಂದ ಅವ್ರಿಗೆ ಯಾವ ಗೊಂದಲಗಳು ಇಲ್ಲ, ಅವರು ಸ್ಪಷ್ಟವಾಗಿದ್ದಾರೆ. ಆದ್ದರಿಂದ ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ನಾನು ಎದ್ದಾಗ ಯಾರನ್ನು ನೆನೆಯಬೇಕು ಅಂದರೆ, ನಾನು ನೆನೀತೇನೆ ಅಂದರೆ ಎಳ್ಳು ಜೀರಿಗೆ ಬೆಳೆಯೋಳ ಅಂತ ಬೆಳೆಯೋಳ ಭೂಮಿ ತಾಯಿಯ ಎದ್ದೊಂದುಗಳಿಗೆ ನೆನೆದೇನು. ನಾನು ಸ್ನಾನ ಮಾಡಿಯೋ, ಮಡಿ ಉಟ್ಕೊಂಡು ಧೂಪ ದೀಪ ಹೂವನ್ನು ಕುಯ್ಕೊಂಡು ಬಂದೋ, ಅಥವಾ ಪೂಜೆಗೆ ಅಣಿ ಮಾಡಿಯೋ, ಪೂಜೆಗಾಗಿ ಎಷ್ಟೋ ಕಾಲವನ್ನು ಗಂಟೆಯನ್ನು ವ್ಯಯಿಸಬೇಕಾದಂಥ ಅವಶ್ಯಕತೆ ನನಗಿಲ್ಲ. ನಾನು ಒಂದು ಗಳಿಗೆ ನನಗೆ ಅನ್ನ ಕೊಡುವಂಥ, ಬದುಕನ್ನು ಕೊಟ್ಟಿರುವಂಥ, ನನ್ನ ಸರ್ವಸ್ವವಾಗಿರುವಂಥ, ನನ್ನ ಬದುಕನ್ನು ರೂಪಿಸಿದಂತಹ ಭೂಮಿ ತಾಯಿ, ಅವಳನ್ನು ನಾನು ಎದ್ದು ಒಂದು ಗಳಿಗೆ ನೆನೀತೀನಿ ಅನ್ನುವಂಥ ಭಾವ ಅವರಲ್ಲಿ ಇರುವಂಥದ್ದು. ಅವ್ರು ಹೇಳ್ತಾರೆ ಎಳ್ಳು ಜೀರಿಗೆ ಬೆಳೆಯೋಳ. ಎಳ್ಳು ಅದು ಸಾವಿನ ಸಂಕೇತ, ಜೀರಿಗೆ ಹುಟ್ಟಿನ ಸಂಕೇತ ಅಂತ ನಾವು ಭಾವಿಸ್ತೇವೆ. ಇಂಥ ಎಳ್ಳು ಮತ್ತು ಜೀರಿಗೆ ಬೆಳೆಯೋಳ, ಯಾರು ನಮ್ಮನ್ನು ತಿರಸ್ಕರಿಸಿದರೂ ಕೂಡ ಭೂಮಿ ತಾಯಿ ನಮ್ಮನ್ನು ತಿರಸ್ಕರಿಸೋದಿಲ್ಲ. ಎಲ್ಲರೂ ತಿರಸ್ಕರಿಸಿದ ಮೇಲೂ ತಾಯಿ, ಆ ಭೂತಾಯಿ ನಮ್ಮನ್ನು ಅಪ್ಪಿಕೊಳ್ತಾಳೆ, ತನ್ನ ಗರ್ಭದ ಒಳಗೆ ನಮ್ಮನ್ನು ಸೇರಿಸ್ಕೊಳ್ತಾಳೆ, ನಮಗೆ ಜನ್ಮವನ್ನು ಕೊಟ್ಟಿದ್ದಾಳೆ, ಗಾಳಿ ಕೊಟ್ಟಿದ್ದಾಳೆ, ನೀರು ಕೊಟ್ಟಿದ್ದಾಳೆ, ಅನ್ನ ಕೊಟ್ಟಿದ್ದಾಳೆ, ನಮ್ಮನ್ನು ಸಾಕಿ ಸಲಹುತ್ತಾ ಇದ್ದಾಳೆ. ಆದ್ದರಿಂದ ಜೀರಿಗೆಯನ್ನು ಕೊಟ್ಟವಳು ಅಂತ, ನಮಗೆ ಬದುಕನ್ನು ಕೊಟ್ಟವಳು, ಆಮೇಲೆ ಎಳ್ಳನ್ನು ಬೆಳೆಯೋಳು, ಎಳ್ಳನ್ನು ಎಳ್ಳು ಸಾವಿಗೆ ಸಂಕೇತವಾಗಿರುವಂಥದ್ದು, ನಮ್ಮೆಲ್ಲ ದುಃಖಗಳಿಗೆ ಅಂತಿಮ ತೆರೆ ಅದು ಸಾವು ಅಂತ
ಆ ಸಾವಿನಿಂದ ನಮ್ಮನ್ನು ಮುಕ್ತಳನ್ನಾಗಿ ಮುಕ್ತರನ್ನಾಗಿ ಮಾಡತಕ್ಕಂತ ಮತ್ತು ಅದರಿಂದ ಬಿಡುಗಡೆ ಕೊಡುವಂತ ಭೂಮಿ ತಾಯಿ ಆ ಭೂಮಿ ತಾಯಿಯನ್ನು ಎದ್ದೊಂದು ಗಳಿಗೆ ನೆನೆದೇನು ಎನ್ನುವ ಕೃತಜ್ಞತಾ ಭಾವದೊಂದಿಗೆ ಅವರು ಒಂದು ಗಳಿಗೆ ತಾಯಿಯನ್ನು ನೆನೆದು ತಮ್ಮ ಕಾರ್ಯವನ್ನು ಆರಂಭಿಸತಕ್ಕಂಥವರು. ಆಮೇಲೆ ಮುಂದಿನ ಒಂದು ಪದ್ಯ, ನಾರಾಯಣ ನಿನ್ನ ನಾಮದ ಬೀಜವ ನಾನೆಲ್ಲಿ ಬಿತ್ತಿ ಬೆಳೆಯಾಲಿ, ನಾನೆಲ್ಲಿ ಬಿತ್ತಿ ಬೆಳೆಯಾಲಿ ನಿನ್ನ ನಾಮ ನಾಲಿಗೆ ಮೇಲೆ ಬೆಳೆದೇನೋ. ಎಷ್ಟು ಸುಂದರವಾದ ಒಂದು ತ್ರಿಪದಿ ನೋಡಿ ಇದು. ನಾವು ದೇವಸ್ಥಾನಗಳನ್ನು ಕಟ್ಟಿಸಬೇಕಾಗಿಲ್ಲ, ಅಲ್ಲಿ ದೇವರ ಬಿಂಬಗಳನ್ನು ಸ್ಥಾಪನೆ ಮಾಡಬೇಕಾಗಿಲ್ಲ, ಅಲ್ಲಿ ಪೂಜಾರಿಗಳನ್ನಿಟ್ಟು ಪೂಜೆ ನಡೆಯುವ ಹಾಗೆ ಮಾಡಬೇಕಾಗಿಲ್ಲ ಇತ್ಯಾದಿ. ಆದರೆ ಇಲ್ಲಿ ಜನಪದರು ಏನು ನಂಬಿಕೊಂಡಿದ್ದಾರೆ ಅಂದರೆ, ನಾರಾಯಣ ನಿನ್ನ ನಾಮದ ಬೀಜವ ನಾನೆಲ್ಲಿ ಬಿತ್ತಿ ಬೆಳೆಯಲಿ, ನನ್ನ ಬಾಯಲ್ಲಿ ನಾಲಿಗೆ ಮೇಲೆ ಬಿತ್ತಿ ಬೆಳೆಯುತ್ತೇನೆ. ಇದು ನಿರಂತರವಾಗಿರ್ತಕ್ಕಂಥದ್ದು. ಈ ನಾಲಿಗೆ ಮೇಲೆ ಭಗವಂತನ ಸ್ಮರಣೆ ಇದ್ದಾಗ ಅದಕ್ಕೆ ಸಾವಿಲ್ಲ, ಅದು ನಮ್ಮ ಬದುಕಿನ ಕೊನೆವರೆಗೂ ಉಸಿರು ಇರುವವರೆಗೂ ಅದಕ್ಕೆ ಕಳ್ಳ ಕಾಕರ ಭಯ ಇಲ್ಲ ಅನ್ನುವ ಒಂದು ಕಲ್ಪನೆ ಇದೆಯಲ್ಲ, ಅದು ತುಂಬ ಒಂದು ಅದ್ಭುತವಾದಂಥ ಒಂದು ಕಲ್ಪನೆ. ಅಂದರೆ ಧರ್ಮ ಇರಬೇಕಾದದ್ದು ನನ್ನ ವ್ಯಕ್ತಿತ್ವದಲ್ಲಿ, ನನ್ನ ಮಾತಿನಲ್ಲಿ, ನನ್ನ ನಡೆನುಡಿಯಲ್ಲಿ ಅಂತ ಹೇಳುವಂಥ ಅರ್ಥ ಕೂಡ ಇಲ್ಲಿ ಬರ್ತದೆ. ಧರ್ಮ ಅನ್ನುವಂಥದ್ದಕ್ಕೆ ತುಂಬ ಸರಳವಾದಂಥ ಒಂದು ವ್ಯಾಖ್ಯಾನವನ್ನು ಜನಪದರು ಈ ಪದ್ಯದಲ್ಲಿ ಕೊಟ್ಟ ಹಾಗೆ ಕಾಣುತ್ತದೆ. ಎಲ್ಲೋ ಆ ಬೀಜವನ್ನು ನಾವು ಬಿತ್ತಿ ಭೂಮಿಯಲ್ಲಿ ಬೆಳೆದ ಹಾಗೆ ಅಲ್ಲ ಇದು. ಈ ಧರ್ಮ ಎನ್ನುವ ಬೀಜವನ್ನು ನಮ್ಮ ವ್ಯಕ್ತಿತ್ವದಲ್ಲಿ ನಾವು ಬೆಳ್ಕೊಳ್ಬೇಕು. ಧರ್ಮ ಉಳಿಬೇಕಾಗಿದ್ದು ನಮ್ಮಲ್ಲಿ, ಧರ್ಮ ಬೆಳಿಬೇಕಾಗಿರುವಂಥದ್ದು ನಮ್ಮಲ್ಲಿ. ನಾವು ಹೊರಗೆ ಧರ್ಮವನ್ನು ಹೊರಗೆ ಹುಡುಕುವಂಥದ್ದಲ್ಲ, ಧರ್ಮವನ್ನು ನಮ್ಮೊಳಗೆ ನಾವು ಹುಡುಕಬೇಕು ಅನ್ನುವ ಅರ್ಥದಲ್ಲಿ ಆ ನಮ್ಮ ಎಲ್ಲ ಬದುಕಿನ ಸರ್ವಸ್ವವಾಗಿರ್ತಕ್ಕಂಥ ಭಗವಂತ ಆ ನಾರಾಯಣ ಅವನ ನಾಮದ ಬೀಜವನ್ನು ಕೃಷ್ಣ ಎನ್ನುವ ನಾಮ ಬೀಜವನ್ನು, ರಾಮ ಎನ್ನುವ ಬೀಜವನ್ನು, ಶಿವ ಎನ್ನುವ ಬೀಜವನ್ನು ನಾವು ನಮ್ಮ ನಾಲಿಗೆಗಳ ಮೇಲೆ ಬೆಳೆದುಕೊಂಡಿದ್ದರೆ, ಅದು ಬಿತ್ತಿಕೊಂಡಿದ್ದರೆ ಅದಲ್ಲಿ ಸಮೃದ್ಧವಾಗಿ ಬೆಳೀತದೆ. ಯಾಕೆಂದರೆ ಅಲ್ಲಿ ಹಲ್ಲುಗಳು ಎನ್ನುವ ಬೇಲಿಗಳಿದ್ದಾವೆ, ನಮ್ಮ ಬಾಯಲ್ಲಿ ಬತ್ತಿ ಹೋಗದ ಜಲ ಇದೆ, ಯಾವ ಕಳ್ಳ ಕಾಕರ ಕಾಟ ಅಲ್ಲಿಲ್ಲ, ತೊಂದರೆ ತಾಪತ್ರಗಳಿಲ್ಲ, ಆ ಬೆಳೆ ಸಮೃದ್ಧವಾಗಿ ಅಲ್ಲಿ ಬೆಳೀತದೆ, ಅದು ರಕ್ಷಣೆ ಪಡ್ಕೊಳ್ತದೆ ಅನ್ನುವ ಒಂದು ಕಲ್ಪನೆ, ತುಂಬ ವಿಶಿಷ್ಟವಾದಂಥ ಒಂದು ಕಲ್ಪನೆ ಇದು. ಹಾಗಾಗಿ ನಾನು ಬೇರೆಲ್ಲೋ ಬಿತ್ತು ಬೆಳಿಬೇಕಾಗಿಲ್ಲ, ನನ್ನೊಳಗೆ ನಾನು ಭಗವಂತನ ಸ್ಮರಣೆ ಅಷ್ಟನ್ನು ನಾನು ಮಾಡ್ತೇನೆ ಸಾಕು ನನಗೆ ಅನ್ನುವಂಥ ಒಂದು ತೃಪ್ತಿಯನ್ನು ಅವರು ತಾಳಿರುವಂಥ ಒಂದು ಮನೋಭಾವನೆಯನ್ನು ಈ ಪದ್ಯದಲ್ಲಿ ನಾವು ಕಾಣ್ತೇವೆ. ಹಾಗೆಯೇ ಜನಪದರಲ್ಲಿ ಒಂದು ಸಮಷ್ಟಿ ಪ್ರಜ್ಞೆ, ನಮ್ಮಲ್ಲಿ ಎರಡು ಪ್ರಜ್ಞೆಗಳಿದೆ, ಒಂದು ವ್ಯಷ್ಟಿ ಪ್ರಜ್ಞೆ, ಇನ್ನೊಂದು ಸಮಷ್ಟಿ ಪ್ರಜ್ಞೆ. ವ್ಯಷ್ಟಿ ಪ್ರಜ್ಞೆ ಅಂದರೆ ನಾನು, ನನ್ನ ಮನೆ, ನನ್ನ ಮಕ್ಕಳು, ಇದಿಷ್ಟೇ, ಈ ಗೋಡೆಗಳ ಒಳಗಿನ ಒಂದು ಬದುಕಿದು. ಹೆಚ್ಚು ಅಂದರೆ ನನ್ನ ಕುಟುಂಬ, ಅದರ ಆಚೆಗೆ ಒಂದು ಜಗತ್ತನ್ನು ನಾನು ಕಲ್ಪನೆ ಮಾಡಿಕೊಳ್ಳಿಕ್ಕೂ ಕೂಡ ಸಾಧ್ಯ ಇಲ್ಲ. ಆದರೆ ಜನಪದರು ಹಾಗಲ್ಲ, ಅವರು ತಾವು ಬದುಕಿ ಸಮಾಜದ ಕುರಿತು ಕೂಡ ಯೋಚಿಸ್ತಕ್ಕಂಥವರು. ಸರ್ವೇ ಜನ ಸುಖಿನೋ ಭವಂತು ಎನ್ನುವ ಒಂದು 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 ಕಲ್ಪನೆ ನಮ್ಮಲ್ಲಿ ಯಾವ ಥರ ಇದೆ, ಅದು ನಮ್ಮ ಜನಪದರ ಬದುಕಿನಲ್ಲಿ ಹಾಸುಹೊಕ್ಕಾಗಿದೆ, ಸಹಜವಾಗಿ ಅದು ಅವರ ಬದುಕಿನಲ್ಲಿ ಮೈದಾಳಿದೆ ಅನ್ನೋದಕ್ಕೆ ಎರಡು ಪದ್ಯಗಳನ್ನು ನಾವಿಲ್ಲಿ ಗಮನಿಸ್ಬೋದು. ನಾಗಾರ ತಳ್ಳಿಕೊಂಡು ನಲ್ಲೆಮ್ಮೆ ಮೇಯಿಸೋನೆ, ಗೊಲ್ಲಾರ ಮಗನೇ ಶ್ರೀಕೃಷ್ಣ, ನಿನ್ನೆಮ್ಮೆ ಮಲ್ಲಿಗೆ ವನವ ತುಳಿದಾವೋ. ಇದು ಹೇಗಿದೆ ಅಂದರೆ ಒಂದು ಒಂದು ಯಾರದೋ ಒಂದು ಹಳ್ಳಿಯ ಒಂದು ಗ್ರಾಮದ ಯಾರದೋ ಒಬ್ಬನ ಮಲ್ಲಿಗೆ ವನದ ಮೇಲೆ ಒಂದು 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 ಹಸು ದಾಳಿ ಮಾಡಿದೆ. ಗೊಲ್ಲರ ಮಗನೇ ಶ್ರೀಕೃಷ್ಣ, ಬಹುಶಃ ಆ ದನ ಮೇಯಿಸ್ತಾ ಇರುವಂಥವನು ಬೇರೆ ಯಾರೂ ಇಲ್ಲ, ಅವನು ಒಬ್ಬ ಕೃಷ್ಣನೇ, ಸಾಕ್ಷಾತ್ ಭಗವಂತನೇ ಅನ್ನುವ ಕಲ್ಪನೆ ಕೂಡ ಈ ಪದ್ಯದಲ್ಲಿ ತುಂಬ ಚೆನ್ನಾಗಿದೆ. ಆ ನಿನ್ನೆಮ್ಮೆ, ಸಾರಿ ದನ ಅಲ್ಲ ಅದು ಎಮ್ಮೆ, ನಿನ್ನೆಮ್ಮೆ ಮಲ್ಲಿಗೆ ವನವ ತುಳಿದಾವೋ. ನೋಡಿ, ಯಾರೋ ಬಿತ್ತಿ ಬೆಳೆದ, ಯಾರೋ ರಕ್ಷಣೆ ಮಾಡ್ಕೊಳ್ತಾ ಇರುವಂಥ ಯಾರದ್ದೋ ಒಂದು ಮಲ್ಲಿಗೆ ವನದ ಮೇಲೆ ಇನ್ಯಾರದ್ದೋ ಒಂದು ಎಮ್ಮೆ ದಾಳಿ ಮಾಡಿದಾಗ ಹೇಗಾಗ್ಬೋದು? ನಾವಾದರೆ ಕೋಪಗೊಳ್ತೇವೆ, ನಾವು
ಪರಿಹಾರ ಕೇಳ್ತೇವೆ. ಆದರೆ ಆ ಜನಪದರ ಒಂದು ವಿಶಾಲ ಮನಸ್ಸು ಹೇಗಿದೆ ಅಂದರೆ ಅದು ಮುಂದಿನ ಪದ್ಯದಲ್ಲಿ ಅದು ವ್ಯಕ್ತವಾಗ್ತದೆ.